ನೋಡಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇಷ್ಟು ದೊಡ್ಡದಾದಂತ ಬಹುಮತ ಬಂದ ಮೇಲೆ ಕೂಡ ಕರ್ನಾಟಕದಲ್ಲಿ 135 ಸ್ಥಾನಗಳನ್ನು ಗೆದ್ದು ಕೇವಲ 5-6 ತಿಂಗಳ ಅವಧಿಯಲ್ಲಿ ಇವತ್ತು ಕಾಂಗ್ರೆಸ್ ನಲ್ಲಿ ಅನೇಕ ಬಣಗಳನ್ನು ಉದ್ಭವ ಆಗ್ತಾ ಇರತಕ್ಕಂತ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ಒಡ್ಡತಾ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ನಿನ್ನೆ ಮೊನ್ನೆ ನಡೆದಿರತಕ್ಕಂತ ವಿದ್ಯಮಾನಗಳನ್ನು ನಾವು ನೋಡಿದಾಗ ಒಂದಿತ್ತು ಎರಡಿತ್ತು ಇವತ್ತು ಮೂರು ನಾಲ್ಕು ಬಣಗಳಾಗತಕ್ಕಂತ ಪ್ರಯತ್ನವನ್ನು ಕಾಂಗ್ರೆಸ್ ನಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಮರೆಮಾಚುವಂತ ದೃಷ್ಟಿಯಿಂದ ಇಟ್ಟುಕೊಂಡು ಹೊಸ ಹೊಸ ಕಲ್ಪನೆಗಳನ್ನು ಜನರ ಮಧ್ಯೆ ತೂರು ಬಿಡತಕ್ಕಂತ ಕೆಲಸವನ್ನು ಇವತ್ತು ಕೊಟ್ಟಿರತಕ್ಕಂತ 5 ಗ್ಯಾರಂಟಿಗಳೇನಿದ್ವು ಆ 5 ಗ್ಯಾರಂಟಿಗಳಲ್ಲಿ ಕೂಡ ಸಮಸ್ಯೆಗಳನ್ನು ಅನುಭವಿಸತಕ್ಕಂತ ನೋಡಿದ್ದೇವೆ ರಾಜ್ಯದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತಿನವರೆಗೆ ಕೂಡ ಯಾವುದೇ ರೀತಿಯಾದಂತ ಹಣಕಾಸಿನ ಬಿಡುಗಡೆ ಆಗ್ತಿಲ್ಲ ಇಡೀ ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿಲ್ಲತಕ್ಕಂತ ಪ್ರಯತ್ನ ಇವತ್ತು ಇಡೀ ರಾಜ್ಯದಲ್ಲಿ ಆಗಿದೆ ಇವತ್ತು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕೆಲಸಗಳನ್ನು ಕೇಳಕೋದ್ರು ಹಣಕಾಸಿನ ಸಮಸ್ಯೆ ಇದೆ ಮಾಡೋಣ ಅಂತಕಂತದ ಸ್ವತಃ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಅಭಿವೃದ್ಧಿ ಅನ್ನುವಂತಕಂತದ ಸಂಪೂರ್ಣವಾಗಿ ವಿಫಲವನ್ನು ಇವತ್ತಾಗಿದೆ ಅದರ ಜೊತೆಗೆ ಬರಗಾಲ ಘೋಷಣೆ ಆದಮೇಲೆ ಕೂಡ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನುವಂಥದ್ದು ಸಮಸ್ಯೆ ಬಂದಿತ್ತು ತಕ್ಷಣ ರಾಜ್ಯ ಸರ್ಕಾರದ ಸ್ಪಂದನೆ ಮಾಡಿ ಯಾವುದೇ ಕಾರಣಕ್ಕೂ ಕೇಂದ್ರವನ್ನು ನೋಡ್ಕೊಂತ ಕುಂದುತ್ತಿದ್ದಿಲ್ಲ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಬೇಕಾಗಿದ್ದನ್ನು ಸಲ್ಲಿಸ್ತಿದ್ರು ಆದರೆ ತಕ್ಷಣ ಇಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಬೇಕು ಆ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡು ಹಣಕಾಸಿನ ಬಿಡುಗಡೆ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೆ ಆದರೆ ಇವತ್ತು ಸರ್ಕಾರ ಇಷ್ಟು ಭೀಕರವಾದಂಥ ಬರಗಾಲ ಬಂದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ವಿನಾಕಾರಣ ಇವತ್ತು ಕೇಂದ್ರವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ಮೊದಲು ನೀವೇ ಹಣಕಾಸು ಸಚಿವರಾಗಿದ್ದೀರಿ ತಕ್ಷಣ ಇವತ್ತು ಯಾವ್ಯಾವ ಕಾರ್ಯಕ್ಕೆ ಹಣಗಳನ್ನು ಬಿಡುಗಡೆ ಮಾಡಬೇಕು ಆ ರೀತಿಯಾದಂಥ ಹಣಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಬರಗಾಲಕ್ಕೆ ಸ್ಪಂದನೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಎರಡನೇದು ಇವತ್ತು ಭೀಕರವಾಗಿ ಇವತ್ತು ವಿದ್ಯುತ್ತಿನ ಕ್ಷಾಮ ಕಾಡ್ತಾ ಇದೆ ರೈತರಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 8-9 ತಾಸು ನಿರಂತರವಾಗಿ 3-phase ವಿದ್ಯುತ್ತನ್ನು ಕೊಡುವಂತಕ್ಕಂಥದ್ದನ್ನು ಮಾಡ್ತಾ ಇದ್ವಿ ಆದರೆ ಇವತ್ತು ಕೇವಲ 1-2 ತಾಸು ವಿದ್ಯುತ್ ಕೊಡ್ತಾ ಇದೆ ಅಂದರೆ ಮುಂದಾಲೋಚನೆ ಇಲ್ಲದಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ನೀವು ಘೋಷಣೆಯನ್ನು ಮಾಡಿಬಿಟ್ರಿ ನಿಮ್ಮದು ಬಹುಶಃ ನನಗನ್ಸುತ್ತೆ ಸರ್ಕಾರ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಘೋಷಣೆ ಮಾಡೋನು ಮಾಡಿಬಿಟ್ಮ್ಯಾಗ ಮುಂದೇನಾಕೈತೆ ಅನ್ನೋಂಥ ಕಲ್ಪನೆಯಲ್ಲಿ ಇದ್ರೆ ಕಾಣುತ್ತೆ ಆದರೆ ಇವತ್ತು ಜನ ಅದನ್ನು ಮೆಚ್ಚಿ ನಿಮ್ಗೆ ಹಾಕಿದ್ದಾರೆ ಓಟು ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವುದೇ ಪೂರ್ವಾಪರ ಯೋಚನೆಗಳನ್ನು ಮಾಡಲಾರ್ದೇ ಅದಕ್ಕೆ ಬೇಕಾಗದಂಥ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಳಾರ್ದ ಇವತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ವಕ್ತಾರರು ಉತ್ತರ ಕೊಡಬೇಕು ಅದಕ್ಕೆ ಕಾಂಗ್ರೆಸ್ ನೋಡ್ರಿ ಆ ಥರ ಯಾರು ನಮ್ಮ ಕೂಡ ಕೈ ಜೋಡಿಸಿದ್ದಂಕರಿಲ್ಲ ಅಲ್ಲೇನು ನಮ್ಮ ಕಡೆ ಯಾರು ಆ ಥರ ಆಗಿಲ್ಲ ಎಲ್ಲೇನು ಕೂಡ ಎಲ್ಲಿ ಸಮಸ್ಯೆ ಆಗಿದೆ ಅವ್ರಿಗೆ ಸಮಸ್ಯೆ ಆಗಿತ್ತು ಅಂದ್ರೆ ಅವ್ರು ಹೇಳಿದ್ದಾರೆ ಈಗ ಅವರು ಭಾಳ ಸ್ಪಷ್ಟವಾಗಿ ಪ್ರಸಾದ್ ಅಭಯವರು ಅವರ ಪಕ್ಷದ ವೇದಿಕೆಯಲ್ಲಿ ತಿಳಿಸಿದ್ದಾರೆ ಅದನ್ನು ಅವ್ರ ಪಕ್ಷದ ಅವರ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಶ್ನೆ ಇಲ್ಲ ಅವ್ರ ಆಂತರಿಕ ವಿಚಾರ ಅಂತ ತಿಳಿಸಿದ್ರೆ ಅವ್ರ ಪಕ್ಷದ ಅಲ್ಲ ನೋಡಿ ನಾನು ಹೇಳ್ತಾ ಇರೋದು ಇಷ್ಟೇ ಒಂದೇ ಅಂದ್ರೆ ಅಲ್ಟಿಮೇಟ್ಲಿ ರಾಜ್ಯದಿಂದ ಹಿಡ್ಕೊಂಡು ಲೋಕಲ್ ತಾಲೂಕು ಮಟ್ಟದವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಯಾವಾಗಲೂ ಇದ್ದೇ ಇರುತ್ತೆ ಸರ್ಕಾರ ಬಂದೈತೆ ಅನ್ನುವಂಥ ಕಾರಣಕ್ಕಾಗಿ ಒಂದು 3-4 ತಿಂಗಳು ಶಾಂತಿ ಇದ್ದು ಇವಾಗ ಒನ್ ಬೈ ಹೊರಗಡೆ ಬರ್ತಾ ಇದೆ ಶಾಸಕರು ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಯಾರೋ ಅನ್ಯಾಯ ಮಾಡ್ಯಾರ ಅಂತ ಇದ್ದು ಯಾರು ಮಾತು ಕೇಳಿ ಅನ್ಯಾಯ ಮಾಡ್ಯಾರ ಅನ್ನೋದು ಬರಬೇಕಾಗುತ್ತೆ ಹೊಳಿ ವಾಪಸ್ ಅದು ಹೀಗಾಗಿ ಎಲ್ಲ ಕಡೆಯೂ ಕೂಡ ಸಮಸ್ಯೆಯನ್ನು ಬರ್ತಾ ಇದೆ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಷ್ಟು ದೌಡು ಬರ್ತದೆ ಅಂತೇಳಿ ಯಾರು ಕೂಡ ಎಣಿಸಿರಲಿಲ್ಲ ಕೇವಲ 5-6 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡದಾದಂಥ ಸಮಸ್ಯೆಗಳನ್ನು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ಕೊಂತಾರೆ ಮೈಮೇಗ ಅನ್ನೋದು ಗೊತ್ತಿಲ್ಲ ಆದರೆ ಇವತ್ತು ಭಾಳಷ್ಟು ಮನೆಯೊಂದು 4 ಬಾಗಿಲಾಗತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಆಗಿದೆ ಇವತ್ತು 4 ಬಾಗಿಲು ಆಗಿಬಿಟ್ಟವು ಈಗ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿ ಹೀಗೆ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಜನವರಿ ಫೆಬ್ರವರಿ ಒಳಗೆ ಏನಾದರೂ ಕೂಡ ಆಶ್ಚರ್ಯ ಆದರೂ ಕೂಡ ಆಶ್ಚರ್ಯ ಪಡುವಂಥ ಸಂಗತಿಗಳಿಲ್ಲ ಬರೀ ಅವ್ರು ಏನೇನು ಮಾಡಬೇಕು ಮಾಡಲಿ ನಾವು ಸ್ವಾಗತ ಮಾಡ್ತೇವೆ ಬಸವನಾಡು ಬರೀ ವಿಜಾಪುರ ಜಿಲ್ಲೆ ಒಳಗೆ ಕರ್ನಾಟಕನ ಬಸವನಾಡು ಮಾಡಿದರೆ ನಮ್ದೇನು ಅಭ್ಯಂತರ ಇಲ್ಲ ಮಾಡಲಿ ಉಳಿದವ್ರಿಗೆ ಏನು ಉತ್ತರ ಕೊಟ್ಟು ಮಾಡ್ತಾರೋ ಅದನ್ನು ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಅವರು ಅನೇಕ ನಾವು ಕೂಡ ಬಂದಂಥ ಸಂದರ್ಭದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಗರಗಳ ಹೆಸರುಗಳನ್ನು ಚೇಂಜ್ ಮಾಡುವಂಥದ್ದು ಮಾಡಿದ್ವಿ ಒಳ್ಳೆ ರೀತಿಯಿಂದ ಈ ಒಳ್ಳೆ ಗುಡ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದರೆ ನಮ್ದೇನು ಅದಕ್ಕೇನು ಅಭ್ಯಂತರ ಇಲ್ಲ